ಮಳೆಯ ಪರಿಣಾಮ ಕೂದಲೆಳೆ ಅಂತರದಲ್ಲಿ ಕಾರಿನಲ್ಲಿ ಹೋಗ್ತಾ ಇದ್ದಂತಹ ವ್ಯಕ್ತಿ ಪಾರಾಗಿದ್ದಾರೆ. ಗ್ರೇಟ್ ಎಸ್ಕೇಪ್ ಅಂದ್ರೂ ಕೂಡ ತಪ್ಪಾಗಲ್ಲ. ಕಾರು ಪಾಸ್ ಆದ ಕೆಲವೇ ಸೆಕೆಂಡ್ಗಳಲ್ಲಿ ದೊಡ್ಡ ಮರವೊಂದು ಮುರಿದು ನೆಲಕ್ಕೆ ಬಿದ್ದಿದೆ. ಬೆಂಗಳೂರಿನ ಭಾಷ್ಯಂ ಸರ್ಕಲ್ನಲ್ಲಿ ಈ ಒಂದು ಘಟನೆ ನಡೆದಿರುವಂತಹದ್ದು. ಬೆಂಗಳೂರಿನಲ್ಲಿ ಮಳೆಯಾದ ನಂತರದಲ್ಲಿ ಅಲ್ಲಲ್ಲಿ ಮರಗಳು ಉರುಳೋದು, ವಿದ್ಯುತ್ ಕಂಬಗಳು ಉರುಳುವಂಥದ್ದು ಎಲ್ಲವೂ ಕೂಡ ಸರ್ವೇ ಸಾಮಾನ್ಯ. ಆದರೆ ಅದರಲ್ಲಿ ಪಾರಾಗೋದಿದೆಯಲ್ಲ, ಜಸ್ಟ್ ಒಂದೇ ಒಂದು ಸೆಕೆಂಡ್ ಅಲ್ಲಿ ಪಾರಾಗೋದಿದೆಯಲ್ಲ, ಅದು ನಿಜವಾಗ್ಲೂ ಅವರ ಅದೃಷ್ಟ ಅಂತಾನೆ ಹೇಳಬಹುದು. ಅವರು ಪಾಸ್ ಆಗಿ ಒಂದೇ ಒಂದು ಸೆಕೆಂಡ್ಗೆ ಬೃಹದಾಕಾರದ ಮರವೊಂದು ಹೇಗೆ ನೆಲಕ್ಕೆ ಅಪ್ಪಳಿಸುತ್ತೆ ಅನ್ನೋ ದೃಶ್ಯವನ್ನು ನೀವು ನೋಡ್ತೀರಿ. ಈ ಕಾರ್ ಹಾಗೇ ಮುಂದಕ್ಕೆ ಹೋಯ್ತು, ಅದು ವಾಲ್ತಾ ಇದ್ದಂತಹ ಒಂದು ಮರ ತಕ್ಷಣಕ್ಕೆ ನೆಲಕ್ಕೆ ಬಿದ್ದಿದೆ. ಯಾರೋ ಇದನ್ನ ರೆಕಾರ್ಡ್ ಸಹ ಮಾಡಿಕೊಂಡಿದ್ದಾರೆ. ಇದು ಭಾಷ್ಯಂ ಸರ್ಕಲ್ನಲ್ಲಿ ಕಂಡು ಬಂದಂತಹ ದೃಶ್ಯ. ಮಳೆ ಬಂದಂತಹ ಸಂದರ್ಭದಲ್ಲಿ ಬಿರುಗಾಳಿ ಇದ್ದಾಗ ಮರಗಳು ರೆಂಬೆ ಕೊಂಬೆಗಳೆಲ್ಲವೂ ಕೂಡ ಮುರಿದು ಬೀಳೋದು, ಆ ಕಡೆ ಆ ರಸ್ತೆ ಬಾಲಿ ಹೋಗ್ತಾ ಇದ್ದಂತಹ ವಾಹನಗಳ ಮೇಲೆ ಬೀಳೋದು, ಏನಾದರೂ ಅನಾಹುತಗಳು ಜರುಗೋದು ಇದೆಲ್ಲವೂ ಕೂಡ ನಾವು ಬೆಂಗಳೂರಿನಲ್ಲಿ ಗಮನಿಸ್ತಾ ಇರ್ತೀವಿ. ಆದರೆ ಅವರ ಅದೃಷ್ಟ ತುಂಬ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಕೂದಲೆಳೆ ಅಂತರದಲ್ಲಿ ಜಸ್ಟ್ ಹಿಂಗೆ ಮುಂದಕ್ಕೆ ಪಾಸ್ ಆಗುತ್ತೆ, ಹಾಗೇ ವಾಲಿ ಬೀಳ್ತಾ ಇದ್ದಂತಹ ಮರದ ಕೊಂಬೆ ನೆಲಕ್ಕೆ ಅಪ್ಪಳಿಸುತ್ತೆ. ಎಷ್ಟು ಇದು ನೋಡಿ, ಅಲ್ಲಿ ಅವರು ಕಾರ್ ಮುಂದಕ್ಕೆ ಹೋಯ್ತಷ್ಟೇ ಆ ರೆಂಬೆ ಕೆಳಗೆ ಬಿತ್ತು, ಇಲ್ಲ ಅಂದಿದ್ರೆ ಆ ಕಾರ್ ಮೇಲೆ ಬೀಳ್ತಾ ಇತ್ತು. ಏನು ಸಮಸ್ಯೆ ಆಗ್ತಾ ಇತ್ತೋ ಏನೋ, ಒಟ್ಟಿನಲ್ಲಿ ಪಾರಾಗಿದ್ದಾರೆ.